ನಮ್ಮ ನಾನು ಅದಾದ ಮೇಲೆ ಅನೇಕ ನಾಯಕರುಗಳು ಕೂಡ ನಾನು ಮಾತಾಡಿದ್ದೀನಿ. ಬಹಳ ಜನ ನಮ್ಮ ಹತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ. ನಾನೀಗ ಅದ ಹೆಸರುಗಳನ್ನೆಲ್ಲ ನಾನು ಬಿಡಿಸಿ ಹೇಳಲಿಕ್ಕೆ ನಾನು ತಯಾರಿಲ್ಲ. ಒಟ್ಟಾರೆ ಹೇಳಿದ್ದು ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಮ್ ಎಸ್ ಸಿ ಮಾಡಿಕೊಂಡಿದ್ದೋ ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ, ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂದರ್ಭದಿಂದ ಬೆಳಗಾವಿಯಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತಕ್ಕೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು, ನೀತಿ ಮೇಲೆ ರಾಜಕಾರಣ ಮಾಡೋರು. ಸೊ ಎಲ್ಲ ಕಾರ್ಯಕರ್ತರು ಹೇಳಿದ್ರು ನಮ್ಗೆ ಹೋಗಿದ್ದೇ ನಮ್ಗೆ ಒಳ್ಳೇದಾಯಿತು, ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಭಾಳ ಒಳ್ಳೇದಾಯಿತು, ನಾನು ಮುಜುಗರ ಆಗ್ತಿತ್ತು, ನಮ್ಮ ಮೈನಾರಿಟೀಸು ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸು ನಾ ಯಾವ ಕಾರಣಕ್ಕೂ ಒಪ್ತಿರಲಿಲ್ಲ ಅನ್ನೋದನ್ನು ಅವರು ನಮ್ಮೆಲ್ಲ ಸ್ಥಳೀಯರು ಹೇಳಿದ್ದಾರೆ. ಒಟ್ಟಾರೆ ಆಯಿತು, ನಾವೊಂದು ಭಾಳ ದೂರದೃಷ್ಟಿ ಇಟ್ಕೊಂಡು ನಾವು ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದು, ಅವ್ರು ಕೊಟ್ಟಂಥ ಅವ್ರು ಹೇಳಿಕೊಟ್ಟಂಥ ಹೇಳಿಕೆಗಳಿಗೆ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಹೊರತು ನಾನೇನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸೊ ಅದರಿಂದ ನಾವ್ಯಾರು ಇಲ್ಲಿಗೆ ಜಸ್ಟ್ ಒಂದಿನ ಕ್ವಾಲಿಟಿ ಡೇ ಅಂತಾರಲ್ಲ, ಹಂಗೆ ನಾವು ಒಂದಿನ ಆಯಿತು, ಒಂದಿನ ಮುಗೀತು, ಸೂರ್ಯ ಹುಟ್ಟಿತು, ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮತ್ತು ಮಿಕ್ಕಿದ್ದ ನಮ್ಮ ಸೀಟನ್ನು ಒಂದು ಖಾಲಿ ಇರೋ ಸೀಟನ್ನು ನಾವು ಕಾಂಗ್ರೆಸ್ಸು ಬಲಿಷ್ಠ ಒಂದು ಕಾರ್ಯಕರ್ತರಿಗೆ ಕೊಟ್ಟು ನಾವು ಅದರ ಮೇಲೆ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಐ ಹ್ಯಾವ್ ಆನ್ಸರ್ಡ್ ದಟ್ ಕ್ವಶನ್ ಆಫ್ ಮಿಸ್ಟರ್ ಜಗದೀಶ್ ಶೆಟ್ಟರ್ ಟು ಆಲ್ ಆಫ್ ಯು. ಇಟ್ ಈಸ್ ಲೈಕ್ ಕಾಂಗ್ರೆಸ್ ಇಸ್ ಲೈಕ್ ಎ ಓಷನ್, ವಿ ಆರ್ ಲೀಸ್ಟ್ ಬಾದರ್ಡ್, ವಿ ವಿಲ್ ಫೈಟ್, ಕಾಂಗ್ರೆಸ್ ವಿಲ್ ರಿಮೈನ್. ಇಟ್ ಈಸ್ ಎನ್ ಹಿಸ್ಟ್ರಿ ಆ್ಯಂಡ್ ಇಟ್ಸ್ ಹಿಸ್ಟ್ರಿ ಇಟ್ಸೆಲ್ಫ್ ಇಸ್ ದಿ ಕಂಟ್ರಿ ಹಿಸ್ಟ್ರಿ. ಕಾಂಗ್ರೆಸ್ ಹಿಸ್ಟ್ರಿ ಇಟ್ಸೆಲ್ಫ್ ಇಸ್ ದಿ ಕಂಟ್ರಿ ಹಿಸ್ಟ್ರಿ.